ಅವರ ವ್ಯಕ್ತಿತ್ವ ನಮಗೆ ಒಂದು ದಂತಕಥೆಯಾಗೆ ಗೊತ್ತವರು. ವ್ಯಕ್ತಿಗತವಾಗಿ ಭೇಟಿಯಾಗಿಲ್ಲ, ಅವರು ಎಂಥವ್ರು ಅನ್ನೋದನ್ನು ನಾವು ನೋಡಿಲ್ಲ. ಆ ಭಾಗ್ಯ ನಮ್ಮ ತಲೆಮಾರಿಗೆ ಅಷ್ಟಾಗಿ ಇಲ್ಲ. ಅವರ ಸಿನಿಮಾಗಳನ್ನು ನೋಡ್ತಾ ಇದ್ದಾಗ ಒಂದು ತುಂಬ ಸ್ಟ್ರೈಕಿಂಗ್ ಆಗಿ ಕಾಣಿಸುವಂಥದ್ದು ಅವರ ಕನ್ನಡತನ. ಆ ಕನ್ನಡ ಮೈಂಡ್ ಒಬ್ಬ ನಿರ್ದೇಶಕನಿಗೆ ತುಂಬ ಅಂದರೆ ತುಂಬ ಪ್ರಮುಖವಾದ್ದು. ಈ ಭಾಷೆಗೆ ಸಿನಿಮಾ ಮಾಡಬೇಕು ಅಂದರೆ ಈ ನಾಡಿ ಅಂಥದ್ದು, ಇದರ ಹಿನ್ನೆಲೆ ಏನು, ರನ್ನ ಜನ್ನ ರನ್ನ ಪಂಪ ಹರಿಹರ ಪೊನ್ನ ರಾಘವಾಂಕರ ಕಾಲದಿಂದ ಇದುವರೆಗೂ ಕುವೆಂಪು ಬೇಂದ್ರೆಯಿಂದ ಹಿಡಿದು ಇವತ್ತಿನ ಸಮಕಾಲೀನ ಕವಿಗಳವರೆಗೆ ಎಲ್ಲದೂ ಕಾವ್ಯ ಗೊತ್ತಿದ್ದು, ಸಾಹಿತ್ಯ ಗೊತ್ತಿದ್ದು, ಜನರ ನಡೆ ನುಡಿ ಸಂಸ್ಕೃತಿ ಹಬ್ಬಗಳ ಬಗ್ಗೆ ಎಲ್ಲ ಗೊತ್ತಿದ್ದಂತಹ ಒಂದು ವಿಶಿಷ್ಟ ಮೈಂಡ್ ಪುಟ್ಟಣ್ಣ ಸರ್. ಅವರ ಸಿನಿಮಾಗಳಲ್ಲಿ ಆ ಕನ್ನಡತನ, ಆ ಅಚ್ಚ ಕನ್ನಡತನ ಎದ್ದು ಕಾಣಿಸಿದ್ದಕ್ಕೇ ಪ್ರಾಯಶಃ ಅವರಿಗೆ ಅಷ್ಟು ದೊಡ್ಡ ಮಟ್ಟದ ಪ್ರೇಕ್ಷಕ ಗಣ ಹುಟ್ಕೊಂಡಿದೆ. ಅದೊಂದು ದೊಡ್ಡ ಆವಿಷ್ಕಾರ, ಸಾಹಿತ್ಯ ಕೃತಿಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿ ಆ ಒಂದು ಪ್ರೇಕ್ಷಕ ವರ್ಗನ ತಣಿಸೋದು ಅದು ಸಾಮಾನ್ಯದ ಸಾಧನೆ ಅಲ್ಲ. ಅದಕ್ಕೆ ನನ್ನ ತಲೆಮಾರು ಮತ್ತು ನನ್ನ ನಂತರ ಬರೋ ತಲೆಮಾರು, ಅದರ ನಂತರ ಬರೋ ತಲೆಮಾರು, ಎಲ್ಲ ತಲೆಮಾರುಗಳು ಅವರಿಗೆ ರಾಯಲ್ ಸೆಲ್ಯೂಟ್ ಹೊಡಿಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ತಂತ್ರಜ್ಞನ ಹುಡುಕೊಂಡು ಸಿನಿಮಾ ಮಂದಿರಕ್ಕೆ ಬರುವಂಥ ಒಂದು ಪರಂಪರೆನ ಆಗಿನ ಕಾಲಕ್ಕೆ ಸೃಷ್ಟಿ ಮಾಡೋದು, ಅಷ್ಟೊಂದು ಖ್ಯಾತಿನ ಗಳಿಸೋದು, ಬರೀ ಒಂದು ಬ್ರ್ಯಾಂಡ್ ನೇಮ್ ಪುಟ್ಟಣ್ಣ ಕಣಗಾಲ ಅಂದ ತಕ್ಷಣವೇ ಚಿತ್ರಮಂದಿರಗಳಿಗೆ ಹೋಗುವಂಥ ಒಂದು ಪರಿಪಾಠನ ರೆಡಿ ಮಾಡಿದ್ದು ಅದು ಇಮ್ಯಾಜಿನೇಷನ್ಗೂ ಸಿಕ್ಕದೇ ಇರೋದು. ಇವತ್ತು ಮಾಧ್ಯಮಗಳು ಇಷ್ಟು ಬಲವಾಗಿದೆ, ಇಷ್ಟು ಪತ್ರಿಕೆಗಳಿದೆ, ಇಷ್ಟು ಚಾನೆಲ್ಗಳಿದೆ, ಇಲ್ಲಿ ನನ್ನಂಥವರಾಗಲಿ ಅಥವಾ ನನ್ನ ಥರದ ಯಾವುದೇ ಸಿನಿಮಾ ಕಮ್ಯುನಿಟಿಯವನಾಗಲಿ ಚಾನೆಲ್ಲಿಗೆ ಅಥವಾ ಪೇಪರ್ಗಳಲ್ಲಿ ಕೂತ್ಕೊಂಡು ನಮ್ಮ ಸಿನಿಮಾಗಳನ್ನು ಹೋಗ್ಕೊಂಡು ಮಾತಾಡಿ ಜನರನ್ನ ಎಳೆಯೋದಕ್ಕೆ ಟ್ರೈ ಮಾಡ್ತೀವಿ. ಆಗಿನ ಕಾಲಕ್ಕೆ ಅಂಥದ್ದು ಯಾವುದೂ ಪವರ್ಫುಲ್ ಆಗಿರಲೇ ಇಲ್ಲ. ಒಂದು ರೇಡಿಯೋ, ಒಂದು ನ್ಯೂಸ್ ಪೇಪರ್ ಬಿಟ್ಟರೆ ಮನೆಗಳಿಗೆ ಇನ್ಯಾವುದೇ ಮಾಧ್ಯಮದ ತಂತು ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ತಂತ್ರಜ್ಞ ಈ ಥರ ಸಿನಿಮಾ ಮಾಡ್ತಾನೆ, ಅವನ ಸಿನಿಮಾಗಳನ್ನು ನಾವು ನೋಡಬೇಕು ಅನ್ನೋ ಒಂದು ಚರಿತ್ರೆನ ಕ್ರಿಯೇಟ್ ಮಾಡಿದ್ದು ಅವರ ಮಹಾನ್ ದೈತ್ಯ ಪ್ರತಿಭೆಗೆ ಅದೊಂದು ದೊಡ್ಡ ಸಾಕ್ಷಿ. ಒಂದು ನದಿ ದಂಡೆಯಲ್ಲಿ ನಾನು ಇಲ್ಲೇ ಕಳ್ಕೊಂಡೆ ಅನ್ನೋ ಒಂದು ಸೌಂಡ್ ಇರ್ಬೋದು, ಅಥವಾ ಅವರು ಎಕೋಗಳನ್ನು ಉಪಯೋಗಿಸ್ತಿದ್ದು, ನಿಧಾನಗತಿಯ ಚಿತ್ರೀಕರಣ ಅಂದರೆ 48 ಫ್ರೇಮ್ಸ್ ಸ್ಲೋ ಮೋಷನ್ ಅಂತ ನಾವೇನು ಕರಿತೀನಿ, ಅದನ್ನೆಲ್ಲ ಅವರು ಅವತ್ತಿಗೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಅವರಿಗೆ ಆ ಕ್ಯಾಮರಾ ಬಗ್ಗೆ ಇನ್ನೆಷ್ಟು ಪ್ಯಾಷನ್ ಇರಬೇಡ, ಇನ್ನೆಷ್ಟು ವಿಷನ್ ಮತ್ತು ಬೇರೆ ಭಾಷೆ, ಬೇರೆ ವೆಸ್ಟರ್ನ್ ಇರ್ಬೋದು ಅಥವಾ ಅಮೇರಿಕನ್ ಫಿಲ್ಮ್ ಯುರೋಪಿಯನ್ ಫಿಲ್ಮ್ಗಳನ್ನೆಲ್ಲ ನೋಡಿದ್ರು ಅಂತ ನಾವು ಕೇಳಿದ್ವಿ. ಅದನ್ನೆಲ್ಲ ಅಷ್ಟು ಕಡಿಮೆ ತಾಂತ್ರಿಕತೆಯಲ್ಲಿ ಸಾಧಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅದರ ಜೊತೆಗೆ ಅಷ್ಟೆಲ್ಲ ಲಿಮಿಟೇಷನ್ಗಳಿದ್ದು ಅಷ್ಟು ಪ್ರತಿಭೆ ಇದ್ದು ಹೊಸಬ್ರನ್ನ ಹಾಕ್ಕೊಂಡು ಹೆಣಗಾಡಿ ಅಷ್ಟೂ ಜನ ಹೊಸಬ್ರಿಗೆ ಒಂದು ದೊಡ್ಡ ರಾಜಮಾರ್ಗನ ಹಾಕಿಕೊಟ್ಟು ಹೋದರು. ಅವರು ಸೃಷ್ಟಿ ಮಾಡಿದಂಥ ಎಷ್ಟೋ ಜನ ಹೀರೋಗಳು ಇವತ್ತಿನವರೆಗೆ ಈ ಕನ್ನಡ ಪ್ರೇಕ್ಷಕರನ್ನ ಕಣ್ಣು ಮನಸ್ಸನ್ನು ತಣಿಸ್ತಾ ಇರೋದು ಅದು ಕೂಡ ದೊಡ್ಡ ಸಾಧನೆ. ಅವರ ಅಷ್ಟು ಅನುಭವನ ಟೂಲ್ಗಳ ಮುಖಾಂತರ ಈ ನಾಯಕರು ತುಂಬ ಜನರನ್ನು ತಂದರು. ಎಷ್ಟೋ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಚಿತ್ರರಂಗಕ್ಕೆ. ಒಬ್ಬ ತಂತ್ರಜ್ಞ ಅಷ್ಟು ಜನ ನಾಯಕರನ್ನು ನಾಯಕಿನ ಸೃಷ್ಟಿ ಮಾಡಿ ಸರಿಸುಮಾರು 20-30 ವರ್ಷ ಅವರನ್ನು ಇಲ್ಲಿ ರಾಜ್ಯಭಾರ ಮಾಡೋಕೆ ಬಿಡ್ತಾರೆ ಅಂದರೆ ಅದು ಎಷ್ಟು ಗಹನವಾದ ಯೋಚನೆಗಳು ಅವ್ರ ತಲೆಯಲ್ಲಿ ಇದ್ದಿರಬಹುದು ಅನ್ನೋದು ನಮ್ಮ ತಲೆಮಾರಿನ ದೊಡ್ಡ ಅಚ್ಚರಿ. ಎಲ್ಲರೂ ಇದನ್ನು ಹೇಳಿರ್ತಾರೆ ನಿಮಗೆ, ನಾವು ಕೂಡ ಅವರನ್ನು ನೋಡಲಿಲ್ಲ ಅಥವಾ ಅವ್ರ ಹತ್ರ ಎಲ್ಲ ಒಂದು ಸಣ್ಣ ಕೆಲಸ ಆಗಿದ್ರು ಮಾಡಬೇಕಿತ್ತು ಅಂತ ಒಂದು ಆಸೆ ನನ್ನ ತಲೆಮಾರಿಗಿದೆ, ನನಗೆ ವೈಯಕ್ತಿಕವಾಗಿದೆ. ಆಮೇಲೆ ಇನ್ನು ನಾವು ಹೊಸಬ್ರು ಅಥವಾ ನಮ್ಮ ಮುಂದೆ ಬರೋ ತಲೆಮಾರು ಅಥವಾ ಈಗಿನ ನನ್ನ ತಲೆಮಾರು ಹೊಸದೇನು ಮಾಡೋಕ್ಕೆ ಉಳಿದಿಲ್ಲ ಅನ್ನೋ ಮಟ್ಟಿಗೆ ಕೆಲಸಗಳನ್ನು ಹಳಬರು ಮಾಡಿದ್ದಾರೆ. ಅವರು ಬಿಟ್ಟಿರೋ ಹವಾಯಿ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಿರೋರು ನಾವು. ಸೊ ಅವರ ಒಂದು ಹಾರೈಕೆ ಮತ್ತು ಅವರಷ್ಟು ಅನುಭವದ ಸಾರ ಅವ್ರು ಇಲ್ಲದೇ ಇರಬಹುದು, ಇವತ್ತು ಈ ಚಿತ್ರರಂಗಕ್ಕೆ ಬೇಕದು ಆ ಅನುಭವದ ಅಷ್ಟು ದಾರಿದೀಪ ನನಗೆ ಮತ್ತು ನನ್ನ ನಂತರದ ತಲೆಮಾರು ತುಂಬ ಅದ್ರ ಮುಂದೆ ಬರುವಂಥ ಯಾವುದೇ ತಲೆಮಾರಿಗೆ ಅವೆಲ್ಲ ಕಮರ್ಷಿಯಲ್ ABCDಗಳು ಯಾವತ್ತೂ ಕಾಪಾಡಲಿ ಕನ್ನಡ ಚಿತ್ರರಂಗನ ಮತ್ತು ಕನ್ನಡ ಪ್ರೇಕ್ಷಕರಿಗೂ ಅವ್ರ ಸದಾಕಾಲ ನೆನಪಲ್ಲಿ ಉಳಿಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.